ಇವತ್ತು ನೋಡಿ ರಾಜಕಾರಣ ಏನೇನಾಗುತ್ತೆ. ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ಅವರ ಹೇಳಿಕೆ ಇದು. ಕ್ಯಾಮೆರಾಗಳು ಇರಲಿಲ್ಲ ಅಂತ ಮಾತಾಡಿದ್ದೀನಿ, ಕ್ಯಾಮೆರಾಗಳು ಇದ್ದಿದ್ರೆ ಮಾತಾಡ್ತಾ ಇರಲಿಲ್ಲ, ನಾನು ಹೇಳಿದ್ದು ನಿಜ, ಅದನ್ನ ಒಪ್ಪಿಕೊಳ್ಳುತ್ತೀನಿ, ಹೇಳಿದ ಮೇಲೆ ನನ್ನ ಮಾತಿಗೆ ಬದ್ಧನಾಗಿರ್ತೀನಿ. ನೆನ್ನೆ ಕೊಟ್ಟ ಹೇಳಿಕೆಯನ್ನ ಒಪ್ಪಿಕೊಂಡಿದ್ದಾರೆ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್. ಅಲ್ಲಿ ಕ್ಯಾಮೆರಾಗಳು ಇರಲಿಲ್ಲ ಅಂತ ಹೇಳಿ ನಾನು ಮಾತಾಡಿದ್ದೀನಿ, ಆದರೆ ನಾನು ಮಾತನಾಡಿರೋದು ನಿಜ, ನನ್ನ ಹೇಳಿಕೆಗೆ ನಾನು ಬದ್ಧನಾಗಿದ್ದೀನಿ ಅಂತ ಹೇಳಿ ಬಿಕೆ ಹರಿಪ್ರಸಾದ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕ್ಯಾಮ್ರಾಗಳು ಇರಲಿಲ್ಲ ಅಂತ ಸಂದರ್ಭದಲ್ಲಿ ನಾನು ಮಾತಾಡಿದೆ, ಆದರೆ ಕ್ಯಾಮ್ರಾಗಳು ಇದ್ದಿದ್ರೆ ನಾನು ಮಾತಾಡ್ತಾ ಇರಲಿಲ್ಲ, ನಾನು ಹೇಳಿದ ನಿಜ, ಅದನ್ನು ನಾನು ಒಪ್ಪಿಕೊಳ್ತೀನಿ, ಹೇಳಿದ ಮೇಲೆ ನನ್ನ ಮಾತಿಗೆ ಬದ್ಧನಾಗಿರ್ತೀನಿ ಅಂತ ಬಿಕೆ ಹರಿಪ್ರಸಾದ್ ಮಾತಾಡಿದ್ದಾರೆ. ಅಲ್ಲಿ ಕ್ಯಾಮ್ರಾ ಇರ್ಲಿಲ್ಲ ಅಂತೇಳಿ ನಾವು ಸ್ವಲ್ಪ ಮಾತಾಡಿದ್ವಿ. ಕ್ಯಾಮ್ರಾ ಇದ್ದಾಗ ನಾವು ಎಷ್ಟು ಮಾತಾಡ್ಬೇಕು ಅಷ್ಟೇ ಮಾತಾಡ್ತೀವಿ. ಅಷ್ಟೆಲ್ಲ ಬುದ್ಧಿವಂತರಲ್ಲ ಅನ್ಕೊಂಡಿದ್ದೆ ನಾನು, ಹಿಂದುಳಿದ ಹೋಗಿದವರಲ್ಲ. ಸಮುದಾಯದ ಅವ್ರು ಮೀಟಿಂಗ್ ಇದೆ ಬನ್ನಿ ಅಂತ ಹೇಳಿದ್ರು, ಹೋಗಿದ್ವಿ ಅಷ್ಟೇ. ಅಲ್ಲ ಅದೇ ಪದ ಹೇಳಿದ್ರೆ ನಾನು ವಾಪಸ್ ತಗೊಂಡ್ರೆ ಜಾಯಮಾನನೇ ಇಲ್ಲ, ಹೇಳಿದ್ರೆ ಹೇಳಿದ್ರು, ಹೇಳಿಲ್ಲ ಅಂದ್ರೆ ಹೇಳಿಲ್ಲ ಅಷ್ಟೇ. ಅಲ್ಲ ಹೇಳಾಗಿದ್ಯೋ ಬಿಡಿದ್ಯೋ, ಹೇಳಿದ್ದು ವಾಪಸ್ ತಗೊಳಲ್ಲ, ಹೇಳದೆ ಇದ್ದು ಹೇಳಕ್ ಹೋಗಲ್ಲ ಅಷ್ಟೇ. ಅಸಮಾಧಾನ ಯಾಕೆ? ಅಸಮಾಧಾನ ಜೀವನದಲ್ಲಿ ಆಗೇ ಇಲ್ಲ. ಅಸಮಾಧಾನ ಪ್ರಶ್ನೆ ರಾಜಕಾರಣದಲ್ಲಿ ಇರೋದೇ ಇಲ್ಲ. ಕೆಲವು ಟೈಮಲ್ಲಿ ಅಗ್ರಿ ಫಾರ್ ಡಿಸಗ್ರಿಮೆಂಟ್ ಅಂತಾರೆ, ಗೊತ್ತಾ? ಅದೇನ್ರಿ, ವಿ ಅಗ್ರಿ ಫಾರ್ ಡಿಸಗ್ರಿಮೆಂಟ್. ಅದೆಲ್ಲ ನೀವೇ ಇಂಟ್ರು ಮಾಡಿದಿರಲ್ಲ, ನಾನೆಲ್ಲೂ ಮಂತ್ರಿ ಸ್ಥಾನಕ್ಕೂ ನಾನು ಲಾಬಿ ಮಾಡೋನಲ್ಲ, ಮುಖ್ಯಮಂತ್ರಿ ಸ್ಥಾನ ನೀವು ಅಂದಾಗ ಏ ಮಂತ್ರಿ ಹೇಳಿದ್ದೀವಲ್ಲ, ಅದಕ್ಕೋಸ್ಕರ ನಾವ್ಯಾಕೆ ಕೇಳಬೇಕು ಮಂತ್ರಿ ಆಗ್ತೀವಿ ಅಂತ? ರಾಷ್ಟ್ರ ರಾಜಕಾರಣ ಬಹಳ ಮಜ ಇರುತ್ತೆ, ಬನ್ನಿ ಮುಂದಕ್ಕೆ. ಇಷ್ಟೇ, ಒಂದೇ ದಿವಸಕ್ಕೆ ನೀವು ಮುಗಿಸ್ಬಿಟ್ರಿ. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.